ಕರೋನಾ ಬಂದ ಮೇಲೆ ಏನು ಮಾಡೋದು ಯಾವ ರೀತಿ ಶಿಕ್ಷಣ ಕೊಡೋದು ಒಂದು ಆನ್ಲೈನ್ ಅನ್ನೋದೊಂದು ಪ್ರಾರಂಭ ಆಯಿತು ಖಾಸಗಿ ಶಾಲೆಗಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕೊಡೋ ಸ್ಥಿತಿಯಲ್ಲಿ ಇಲ್ಲ ನಾವು ಅವರು ಬೇಕಾದ ಪರಿಕರಗಳಿಲ್ಲ ಅಲ್ಲೆಲ್ಲ ಹಳ್ಳಿಗಳಲ್ಲಿ ನೆಟ್ ಇಲ್ಲ ಇಂಟರ್ನೆಟ್ ಫೆಸಿಲಿಟಿ ಇಲ್ಲ ಸೋ ಅದಕ್ಕೋಸ್ಕರ ನಾವು ಒಂದು ವಿದ್ಯಾಗಮ ಅಂತ ಒಂದು ಪ್ರಾರಂಭ ಮಾಡಿದ್ವಿ ಶಾಲೆಗಂತೂ ಮಕ್ಕಳು ಬರಕಾಗೋದಿಲ್ಲ ಆ ಮಕ್ಕಳು ಇರೋ ಕಡೆನೇ ಇಬ್ರು ಮೂರು ಮಕ್ಕಳನ್ನು ಸೇರಿಸಿ ಒಂದು ಮರದ ಕೆಳಗಡೆ ಸೇರಿಸಿ ದೇವಸ್ಥಾನದ ಸೇರಿಸಿ ಅವರು ಏನು ಓದಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಆ ಪ್ರಶ್ನೆ ಇದೆ ಅದು ಉತ್ತರ ಕೊಡೋ ಕಾರ್ಯಕ್ರಮ ಇದೆಲ್ಲನೂ ಕೂಡ ಇವತ್ತು ವಿದ್ಯಾಗಮ ಮತ್ತೆ ಎಸ್ ಎಲ್ ಸಿ ಪರೀಕ್ಷೆ ತರನೇ ನಮ್ಮ ವಿದ್ಯಾಗಮ ಇಡೀ ದೇಶದ ಗಮನವನ್ನು ಇವತ್ತು ಸೆಳೀತಾ ಇದೆ ಇದರ ಜೊತೆಗೇನೇ ಹೊಸ ಶಿಕ್ಷಣ ನೀತಿ ಒಂದು ಬರ್ತಾ ಇದೆ ಆ ಹೊಸ ಶಿಕ್ಷಣ ನೀತಿನ ನಮ್ಮ ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೇಗೆ ಅನುಷ್ಠಾನ ಮಾಡ್ತೀವಿ ನಾವು ಹೇಗೆ ಅದನ್ನು ತಂದು ನಮ್ಮ ಮಕ್ಕಳು ಆ ಒಂದು ಆ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನ ನಾವು ಯೋಚನೆ ಮಾಡ್ತೀವಿ ನಾನು ಈ ಶಿಕ್ಷಣ ಇಲಾಖೆ ನನಗೆ ವಹಿಸಿದ ಮಾರನೇ ದಿವಸನೇ ದೊಡ್ಡ ಸಮಸ್ಯೆ ಬಂದು ಒದಗಿತು ಎದುರಾಯಿತು ಅದು ಅಂದರೆ ಶಿಕ್ಷಕರ ವರ್ಗಾವಣೆ ಆಗಿದೆ ಕಡ್ಡಾಯ ಶಿಕ್ಷಕರ ವರ್ಗಾವಣೆ ಕಡ್ಡಾಯ ವರ್ಗಾವಣೆ ಪಾಪ ಹೆಣ್ಣುಮಕ್ಕಳು ಆ ಕಣ್ಣಲ್ಲಿ ನೀರು ಹಾಕೊಂಡಿದ್ದೆಲ್ಲ ನೋಡಿದೆ ಆಗ ನಾನು ಹೇಳಿದೆ ನಿಮಗೆಲ್ಲ ನ್ಯಾಯ ಒದಗಿಸೋಕ್ಕೆ ಒಂದು ವರ್ಗಾವಣೆ ನೀತಿನೇ ತರ್ತೀನಿ ಶಿಕ್ಷಕ ಸ್ನೇಹಿ ವರ್ಗಾವಣೆ ನೀತಿ ತರ್ತೀನಿ ಅಂತ ಬಹಳಷ್ಟು ಕಸರತ್ತು ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಅದಕ್ಕೆ ಸರ್ವಾನುಮತದ ಒಂದು ಅನುಮೋದನೆ ತಕೊಂಡು ಇವತ್ತು ಆ ಶಿಕ್ಷಕರ ವರ್ಗಾವಣೆ ನೀತಿಯ ಕಾಯ್ದೆ ಇವತ್ತು ಜಾರಿಯಲ್ಲಿದೆ ಇನ್ನು ಸ್ವಲ್ಪ ದಿವಸದಲ್ಲೇ ಆ ವರ್ಗಾವಣೆ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭವಾಗುತ್ತೆ ಒಂದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡೋದು ಈ ಒಂದು ವರ್ಷದಲ್ಲಿ ಒಂದೇನಾದರೂ ಕೂಡ ಒಂದು ಕಾರ್ಯ ಮಾಡೋಕ್ಕಿಂತ ಮುಂಚೆ ವಿಧಾನಮಂಡಲದ ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿದ್ದೀನಿ ಶಿಕ್ಷಣ ತಜ್ಞರ ಜೊತೆ ಮಾತಾಡಿದ್ದೀನಿ ಎಲ್ಲ ರಾಜಕೀಯ ಪಕ್ಷದ ಪ್ರಮುಖರ ಜೊತೆ ನಾನು ಮಾತಾಡಿದ್ದೀನಿ ಸೊ ಎಲ್ಲರನ್ನು ಕೂಡ ಒಳಗೊಂಡು ಈ ಕಾರ್ಯ ಆಗಬೇಕು ಅನ್ನೋದು ನನ್ನೊಂದು ಆಸೆ ಇದು ಸರ್ವಾನುಮತ ಅಲ್ಲ ಸರ್ವಸಮ್ಮತ ಆ ರೀತಿ ನಾವು ಮಾಡಿದ್ದೀವಿ ಮತ್ತು ಅನೇಕ ಕಡೆ ನಾವು ಮನೆ ಮನೆಗೆ ಹೋಗಿ ಮಕ್ಕಳನ್ನು ಭೇಟಿ ಮಾಡಿದ್ದೀನಿ ಅವರ ಕಷ್ಟ ಸುಖನ ಅರಿಯಕ್ಕೆ ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಒಂದು ಶಿಕ್ಷಕ ವಾಣಿ ಜೊತೆಗೆ ಸಹಾಯ ವಾಣಿ ಒಂದು ಹೆಲ್ಪ್ ಲೈನ್ಗಳು ನಮ್ಮದು ಪ್ರಾರಂಭ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ ಅದ್ರ ಮುಖಾಂತರ ನಮ್ಮ ಶಿಕ್ಷಕರು ತಮ್ಮ ಸಮಸ್ಯೆಗೆ ಯಾರು ಕೂಡ ಬಿ ಒ ಆಫೀಸು ಡಿ ಡಿ ಪಿ ಆಫೀಸು ಅಲ್ದಾಡ ಅಗತ್ಯ ಇಲ್ಲ ಅವರು ತಮ್ಮ ಮೊಬೈಲ್ ಮುಖಾಂತರನೇ ತಮ್ಮ ಸಮಸ್ಯೆನ ಈಡಿಸ್ಕೋಬೋದು ಆ ರೀತಿ ಒಂದು ವ್ಯವಸ್ಥೆ ಜಾರಿಗೆ ತರ್ತಾ ಇದ್ದೀವಿ ಜೊತೆಗೆ ಬಹಳ ಜನ ಶಾಲೆನ ದತ್ತು ತೊಗೋಬೇಕು ಶಾಲೆಗೇನು ನಾನು ಕೊಡುಗೆ ಕೊಡಬೇಕು ಅಂತ ಇದೆ ಅದಕ್ಕೋಸ್ಕರ ನನ್ನ ಶಾಲೆ ನನ್ನ ಕೊಡುಗೆ ಅಂತ ಒಂದು ಅದೊಂದು ನಾವು ಆ್ಯಪನ್ನು ರೆಡಿ ಮಾಡ್ತಾ ಇದ್ದೀವಿ ಒಟ್ಟಾರೆ ನಾನು ಸದ್ಭಾವನೆಯಿಂದ ಒಂದು ವರ್ಷ ಕಾರ್ಯ ಮಾಡಿದ್ದೀನಿ ಸದುದ್ದೇಶದಿಂದ ಕಾರ್ಯ ಮಾಡಿದ್ದೀನಿ ನಾನು ಎಲ್ಲರನ್ನೂ ಕೂಡ ಎಲ್ಲರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗಿಲ್ಲ ಅದರಲ್ಲಿ ಒಂದು ಅಂತಂದರೆ ಕಳೆದ 4-5 ತಿಂಗಳಿಂದ ರಾಜ್ಯದ ಖಾಸಗಿ ಶಾಲಾ ಶಿಕ್ಷಕರು ಅನುಭವಿಸ್ತಾ ಇರೋ ಕಷ್ಟ ಸಂಬಳ ಇಲ್ಲದೆ ಅಥವಾ ಅರ್ಧ ಸಂಬಳ ಕೊಟ್ಟು ಕೆಲಸನೇ ಕಳ್ಕೊಳ್ಳೋ ಒಂದು ಭೀತಿ ಅದೊಂದು ಸಮಸ್ಯೆ ನನ್ನ ಮುಂದೆ ಇದೆ ಅದು ಹೇಗೆ ಮಾಡೋದು ಅಂತ ನಾವು ಕೂಡ ತುಂಬ ಚರ್ಚೆ ಮಾಡ್ತಾ ಇದ್ದೀವಿ ಎರಡನೇದು ಅತಿಥಿ ಶಿಕ್ಷಕರು ನನ್ನ ಬೋಣೆ ಗೊತ್ತಿದೆ ಅವ್ರಿಗೆ ಈ ವರ್ಷ ಇನ್ನೂ ಸ್ಕೂಲ್ ಶುರು ಮಾಡಿಲ್ಲ ಕಾಲೇಜ್ ಶುರು ಮಾಡಿಲ್ಲ ಅವ್ರು ಯಾವಾಗ ತೊಗೊಳ್ಳೋದು ನನಗೆ ಆಸೆ ಇತ್ತು ಜೂನಿಂದನೇ ತೊಗೊಳ್ಬೇಕು ಅವ್ರನ್ನ ಅಂತ ತೊಗೊಳಕ್ಕಾಗಿಲ್ಲ ಅವ್ರನ್ನ ಆಮೇಲೆ ಕೆಲವು ಸಮಸ್ಯೆಗಳಿದೆ ಆ ಬಡ್ತಿ ಸಮಸ್ಯೆ ದೈಹಿಕ ಶಿಕ್ಷಕರು ಹಿಂದಿ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಅದನ್ನೆಲ್ಲ ನಾವು ಒಂದಾದ್ಮೇಲೆ ಒಂದು ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಒಟ್ಟಾರೆ ಜೊತೆಗೆ ಇನ್ನೊಂದು ಇರೋದು ಈ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣ ಅನೇಕ ಪೋಷಕರು ನಮ್ಗೆ ಬಂದು ಹೇಳ್ತಾ ಇದ್ದಾರೆ ನಾವು ಸುತ್ತೋಲೆ ಕರೆಸಿದ್ದೀವಿ ಅದನ್ನು ನಾವು ಇಂಪ್ಲಿಮೆಂಟ್ ನಾವು ಮಾಡಬೇಕು ಒಂದಂತೂ ಹೇಳ್ತೀನಿ
ನಾನು ಇದುವರೆಗೂ ಯಾವುದು ಲಾಬಿಗೆ ಶರಣಾಗಿಲ್ಲ ನಾನು ಯಾವುದರ ಲಾಬಿಗೆ ಶರಣಾದರೆ ಅದು ನಮ್ಮ ರಾಜ್ಯದ ಮಕ್ಕಳ ಲಾಬಿಗೆ ನಮ್ಮ ರಾಜ್ಯದ ಸರ್ಕಾರಿ ಶಿಕ್ಷಕರ ಹಿತಕ್ಕೆ ನಮ್ಮ ರಾಜ್ಯದ ಪೋಷಕರ ಒಂದು ಹಿತಕ್ಕೆ ಅದಕ್ಕೆ ಮಾತ್ರ ನಾನು ಕಾರ್ಯ ಮಾಡ್ತೀನಿ ನಾನು ಮತ್ತೊಮ್ಮೆ ಈ ಒಂದು ವರ್ಷದ ನನ್ನ ಅನುಭವದ ಮೆಲುಕು ಹಾಕ್ತಾ ಹೋದಾಗ ಒಂದು ಒಳ್ಳೆ ಅನುಭವ ಬಂದಿದೆ ಮತ್ತೊಮ್ಮೆ ಹೇಳ್ತೀನಿ ಅನುಭವದಿಂದ ನಾನು ಶ್ರೀಮಂತನಾಗಿದ್ದೀನಿ ಮತ್ತೆ ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ ವಿಶೇಷವಾಗಿ ನನ್ನ ಕಚೇರಿ ನನ್ನ ಕಚೇರಿಯ ಒಬ್ಬೊಬ್ಬರು ಕೂಡ ತಾವೇ ಶಿಕ್ಷಣ ಇಲಾಖೆ ಅನ್ನ ರೀತಿಯಲ್ಲಿ ಕಾರ್ಯ ಮಾಡಿದ್ದಾರೆ ತೊಡಗಿಸಿಕೊಂಡಿದ್ದಾರೆ ಆರ್ನಿಶಿ ದುಡಿದಿದ್ದಾರೆ ಸೋ ಒಂದು ವರ್ಷ ಮುಗಿದು ಎರಡನೇ ವರ್ಷ ಕಲಿತಾ ಇರುವಾಗ ನಾನು ಏನು ಹೇಳಬಹುದು ದೂರ ದೂರದ ಜಾಗದಲ್ಲಿ ಯಾವುದೇ ಸೌಲಭ್ಯ ಇಲ್ಲದರ ಕಡೆ ಹೋಗಿ ಪಾಠ ಮಾಡ್ತಾ ಇದ್ದಾರಲ್ಲ ನಮ್ಮ ಶಿಕ್ಷಕ ಶಿಕ್ಷಕಿಯರು ಅವರಿಗೆ ನಾನು ನನ್ನ ಧನ್ಯವಾದಗಳನ್ನು ಎಂತ ಕಾರ್ಯ ಮಾಡ್ತಾ ಇದ್ದಾರೆ ಅಂತವರು ಬಹಳಷ್ಟು ಜನ ಇದ್ದಾರೆ ಅವರು ಇಂಗ್ಲಿಷಲ್ಲಿ ಹೇಳ್ದಂಗೆ ಅನ್ಹರ್ಡ್ ಅನ್ಸೀನ್ ಅನ್ಸಂಗ್ ಅವ್ರ ಬಗ್ಗೆ ಯಾರೂ ಮಾತಾಡೋದು ಅವರು ನನ್ನ ಕಾರ್ಯಕ್ಕೆ ಚೈತನ್ಯ ಕೊಡ್ತಾ ಇದ್ದಾರೆ ಸೊ ಎಲ್ಲ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯ ಮಾಡೋದು ಮತ್ತು ನಮ್ಮ ಮುಂದೆ ಕಾಣಿಸ್ತಾ ಇದಾರಲ್ಲ ಮಕ್ಕಳು ಆ ಭವಿಷ್ಯಕ್ಕೆ ನನಗೆ ಈ ಅವಕಾಶ ಸಿಕ್ಕಿದ್ರಿಂದ ಇನ್ನಷ್ಟು ನಾನು ದುಡಿತೀನಿ ಅವರೆಲ್ಲರ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನಾನೊಬ್ಬ ಸಚಿವನಾಗಿ ಕೆಲಸ ಮಾಡೇ ಇಲ್ಲ ಶಿಕ್ಷಣ ಇಲಾಖೆಯ ಒಂದು ಭಾಗವಾಗಿ ಶಿಕ್ಷಣ ಇಲಾಖೆಯ ಒಬ್ಬ ವ್ಯಕ್ತಿಯಾಗಿ ನಾನು ಕಾರ್ಯ ಮಾಡಿದ್ದೀನಿ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯ ಮಾಡಲಿಕ್ಕೆ ಶ್ರಮಿಸ್ತೀನಿ ಯಾರದೇ ಸಲಹೆ ಇದ್ದರು ಯಾರದೇ ಸೂಚನೆ ಇದ್ದರೂ ಕೂಡ ಮುಕ್ತ ಮನಸ್ಸಿಂದ ನಾನು ಸ್ವೀಕರಿಸ್ತೇನೆ ಬರುವ ವರ್ಷ ಕರೋನಾ ಸಹಿತ ಕರೋನಾ ಇದ್ದರೂ ಕೂಡ ನಾವು ಒಳ್ಳೊಳ್ಳೆ ಕಾರ್ಯ ಮಾಡಲಿಕ್ಕೆ ಒಳ್ಳೊಳ್ಳೆ ಕ್ರಮ ತೊಳಲಿಕ್ಕೆ ಶ್ರಮಿಸ್ತೀವಿ ಅಂತ ಮತ್ತೊಮ್ಮೆ ನಿಮಗೆ ಮಾತು ಕೊಡ್ತೀವಿ ಅವತ್ತೊಂದು ಮಾತು ಕೊಟ್ಟಿದ್ದೆ ಯಾವುದು ಶಿಕ್ಷಣ ಇಲಾಖೆಗೆ ದ್ರೋಹ ಬಗ್ಗೆ ಅಂತ ಕೆಲಸ ಆಗೋದಿಲ್ಲ ಇವತ್ತು ಮತ್ತೆ ಮಾತು ಕೊಡ್ತೀನಿ ಆ ಕಾರ್ಯವನ್ನು ನಾನು ಮುಂದುವರಿಸ್ತೀನಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ನನ್ನ ಪಕ್ಷದ ಸಂಘಟನೆಗೆ ಅವರು ಆ SSLC ಪರೀಕ್ಷೆ ಸಮಯದಲ್ಲಿ ಕೊಟ್ಟ ಧೈರ್ಯ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಕೊಟ್ಟ ಧೈರ್ಯ ಇದೆಯಲ್ಲ ನನ್ನ ಜೊತೆ ನಿಂತಿದ್ದು ಆ ಕೆಲಸ ಸುಗಮವಾಗಲಿಕ್ಕೆ ಬಹಳ ಸಹಾಯ ಆಯಿತು ಸೊ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಬನ್ನಿ ಎರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನೂ ಹೆಚ್ಚು ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಈ ಕೆಲವು ನುಡಿಗಳನ್ನ ಕೆಲವು ಭಾವನೆಗಳನ್ನ ಹಂಚಿಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ